ಬರ್ಟಾಕ್ ಇನ್ ಕನ್ನಡ ಚಾನೆಲ್ಗೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ವಿಷ್ಣುವಿಗೆ ಪ್ರಿಯವಾದ ಒಂದು ಪಕ್ಷಿಯ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ಇದು ತನ್ನ ಬಣ್ಣದಿಂದಲೇ ಎಲ್ಲರ ಮನಸೊರೆಗೊಳಿಸುತ್ತೆ. ಈ ಸುಂದರವಾದ ಹಕ್ಕಿಯೇ ನೀಲಕಂಠ ಅಥವಾ ಇಂಡಿಯನ್ ರೋಲರ್ ಬರ್ಡ್ ಅಥವಾ ದಾಸಮಗರೆ, ಉರುಳಿಗ, ಬ್ಲೂಜೇ ಅಂತ ಕೂಡ ಕರೀತಾರೆ. ದಕ್ಷಿಣ ಏಷ್ಯಾದಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರುವ ಹಕ್ಕಿ ಇದಾಗಿದೆ. ಇದರ ಗಾಢವಾದ ನೀಲಿಯ ಬಣ್ಣದಿಂದ ನೀಲಕಂಠ ಅಂತ ಕರೀತಾರೆ. ಇದು ಪಾರಿವಾಳಕ್ಕಿಂತ ಪುಟ್ಟದಾದ ಪಕ್ಷಿ. ನೆತ್ತಿಯ ಭಾಗ, ರೆಕ್ಕೆ ತಿಳಿ ನೀಲಿಯ ಬಣ್ಣದಿಂದ ಕೂಡಿರುತ್ತೆ, ಹಾಗೂ ಕತ್ತು, ಎದೆ, ಬೆನ್ನು ಕಂದು ಬಣ್ಣದಿಂದ ಕೂಡಿದೆ. ಈ ಹಕ್ಕಿಯು ಅಂದಾಜು 26-28 ಸೆಂಟಿಮೀಟರ್ ಉದ್ದ ಬೆಳೆಯುತ್ತೆ. ಈ ಹಕ್ಕಿಯು ಪರ್ಣಪಾತಿ ಕಾಡಿನ ಅಂಚು, ಕೃಷಿ ಭೂಮಿ, ಕುರುಚಲು ಕಾಡುಗಳ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣೋದಕ್ಕೆ ಸಿಗುತ್ತೆ. ಕರ್ನಾಟಕ, ಆಂಧ್ರ, ಬಿಹಾರ, ಒಡಿಶಾ ರಾಜ್ಯಗಳ ರಾಜ್ಯ ಪಕ್ಷಿ ಎಂದು ಈ ಹಕ್ಕಿಯನ್ನು ಘೋಷಿಸಲಾಗಿದೆ. ಮರದ ಪೊಟರಿಗಳಲ್ಲಿ ಮೃದುವಾದ ವಸ್ತುಗಳನ್ನು ಸಂಗ್ರಹಿಸಿ ಇದು ಗೂಡನ್ನು ಕಟ್ಟುತ್ತೆ. ಸುಮಾರು 17 ದಿನಗಳವರೆಗೆ ಕಾವು ಕೊಟ್ಟು ಮರಿ ಮಾಡುತ್ತೆ. ಮಾರ್ಚಿನಿಂದ ಜುಲೈ ಈ ಹಕ್ಕಿಗಳ ಸಂತಾನೋತ್ಪತ್ತಿಯ ಕಾಲ. ಹೆಣ್ಣುಗಳನ್ನು ಆಕರ್ಷಿಸಲು ಈ ಗಂಡು ಹಕ್ಕಿಗಳು ಗ್ಲಾಗವನ್ನು ಹಾಕುತ್ತೆ ಅಥವಾ ಆಗಸದಲ್ಲಿ ಗಿರಕಿಯನ್ನು ಹೊಡೆದು ಅವುಗಳನ್ನು ಆಕರ್ಷಿಸುತ್ತೆ. ಸಾಮಾನ್ಯವಾಗಿ ವಿದ್ಯುತ್ ತಂತಿಗಳ ಮೇಲೆ ಇವುಗಳು ಹೆಚ್ಚಾಗಿ ಕುಳಿತುಕೊಂಡಿರುತ್ತೆ. ನೀಲಕಂಠ ಹಕ್ಕಿಯು ವಿಷ್ಣುವಿಗೆ ಶ್ರೇಷ್ಠವಾದ ಪಕ್ಷಿ ಅನ್ನುವ ನಂಬಿಕೆ ಇದೆ. ಹಾಗೆಯೇ ಭಾರತದ ಕೆಲವು ರಾಜ್ಯಗಳಲ್ಲಿ ದುರ್ಗಾಷ್ಟಮಿಯ ದಿನದಂದು ಈ ಪಕ್ಷಿಯನ್ನ ಹಿಡಿದು ಜನರಿಗೆ ತೋರಿಸಿ ಹಾರಿ ಬಿಡುವಂತಹ ಒಂದು ಪದ್ಧತಿ ಇವಾಗಲೂ ಕೂಡ ಆಚರಣೆಯಲ್ಲಿ ಇದೆ. ಸ್ನೇಹಿತರೆ, ಇದಷ್ಟು ನೀಲಕಂಠ ಹಕ್ಕಿಯ ಒಂದು ಕಿರುಪರಿಚಯ. ಮುಂದಿನ ಭಾಗದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಿಮಗೆ ಈ ವಿಷಯಗಳು ಉಪಯುಕ್ತ ಎನಿಸಿದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.